ಹನುಮಾನ್ ಮತ್ತು ಬೆಂಡವಾಡ ಎತ್ ನೀರಾವರಿಗೆ ಸರ್ಕಾರದಿಂದ ಮಂಜೂರಾತಿ. ಶಾಸಕ ಡಿಎಂ ಐಹೊಳ್ಳಿ. ಈ ಭಾಗದ ಜನರ ಬಹುದಿನಗಳಿಂದ ನೆನೆಗುದಿಗೆ ಬಿದ್ದಿರುವ ಹನುಮಾನ ಮತ್ತು ಬೆಂಡವಾಡ ಎತ್ ನೀರಾವರಿ ಯೋಜನೆಗೆ ಸರ್ಕಾರ ನೀರು ಹಂಚಿಕೆ ಮಾಡಿ ಯೋಜನೆ ಮಂಜೂರಾತಿಗೆ ಹಸಿರು ನಿಶಾನೆ ತೋರಿಸಿದೆ ಎಂದು ಶಾಸಕರು ಮತ್ತು ಕರ್ನಾಟಕ ರಾಜ್ಯ ಆದಿಜಾಂಬವ ನಿಗಮದ ಅಧ್ಯಕ್ಷರಾದ ದುರ್ಗಾಧನ ಐಹೊಳ್ಳಿ ಹೇಳಿದ್ದಾರೆ. ಅವರು ಚಿಕ್ಕೋಡಿ ತಾಲೂಕಿನ ಮುಗುಳಿ ಮತ್ತು ತೋರನಹಳ್ಳಿ ಗ್ರಾಮಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು. ಇವತ್ತು ಮುಗುಳಿಯಿಂದ ಕರೋಶಿ ರಸ್ತೆಗೆ ಕೂಡ ರಸ್ತೆಯಾದ 40 ಲಕ್ಷ ರೂಪಾಯಿ ವಿಶೇಷ ಅನುದಾನದ ಭೂಮಿ ಪೂಜೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಈಗ ತಾನೇ ಮಾತನಾಡಿದಂಥ ಎಸ್ಕಾಂ ನಿರ್ದೇಶಕರು ಹಾಗೂ ಮಾಜಿ ಜಿಲ್ಲಾ ಸದಸ್ಯರಾದಂಥ ಮಹೇಶ್ ಅವರು ಮತ್ತು ಬಿಜೆಪಿ ಪಕ್ಷದ ಮುಖಂಡರಾದ ವಿಜಯನ ಕೋಟೆವಲ್ಲಿ ಅವರು ಮತ್ತು ಗುರು ನಿರ್ವಾಣಿ ಅವರು ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರು, ಈ ಭಾಗದ ಎಲ್ಲ ರೈತ ಬಾಂಧವರು, ಯುವಕರು ಎಲ್ಲರೂ ಕೂತ್ಕೊಂಡು ಇವತ್ತೀಗ ಭೂಮಿ ಪೂಜೆಯನ್ನು ಮಾಡಿದೆವು. ತಾವು ಎಲ್ಲರೂ ಕೂಡ ಸಹಕಾರ ಕೊಟ್ಟ ಅಗಲ ರಸ್ತೆಯನ್ನು ಕೊಟ್ಟ ಗುಣಮಟ್ಟದ ರಸ್ತೆಯನ್ನು ತಾವು ಮುಂದೆತ್ತು ಮಾಡ್ಕೋಬೇಕಂತೇಳಿ ಎಲ್ಲ ರೈತ ಬಾಂಧವರಿಗೆ ವಿನಂತಿಯನ್ನು ಮಾಡಿಕೊಂಡ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಬಸಮಣಿ ಈಗಾಗಲೇ ದೇವರಾಜನ ಅವ್ರ ಹಿಂದೆ ಮಾಡಿದ್ದು ಸ್ವಲ್ಪ ಕೆಟ್ಟದಂತೇಳಿ ದೂರು ಬಂದಿರೋದ್ರಿಂದ ಅದಕ್ಕೆ ಈಗ ಅದನ್ನು ಕೂಡ ರಿಪೇರಿ ಮಾಡಬೇಕು ಮತ್ತು ಈಗ ಇದ್ದರೆ ಈ ಹೊಸ ರಸ್ತೆಯನ್ನು ಕೂಡ ಮೊದಲಿಂದ ಗುಣಮಟ್ಟದ ರಸ್ತೆ ಮಾಡಿಕೊಡ್ಬೇಕಂತೇಳಿ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಬಸಮಣಿಗೆ ಕೂಡ ಕಿವಿ ಮಾತನ್ನು ಹೇಳಿ ಗುತ್ತಿಗೆದಾರರು ಕೂಡ ಒಳ್ಳೆಯ ಗುಣಮಟ್ಟದ ರಸ್ತೆಯನ್ನು ಮಾಡಿ ಈ ಭಾಗದ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಅವರಿಗೂ ಕೂಡ ಮಾತನ್ನು ಹೇಳಿ ಈಗ ಬೆಳಗಿಂದ ಹಿಡಿದ ಈಗ 9-10 ನಾವು ಪೂಜೆಗಳನ್ನು ನಾವು ಮಾಡಿದೆವು. ಈಗಾಗಲೇ ಜಲಜೀವನ ಮಿಷನ್ ಆಗಲಿ, ಶಾಲಾ ಕೋಣೆ ಆಗಲಿ, ರಸ್ತೆಗಳಾಗಲಿ, ಅದಕ್ಕೆ ಪತ್ರಿಕಾ ಬಳಗದವರು ಕೂಡ ಬೆಳಗ್ಗೆ 9:00 ಬಿಸಿಲನ್ನಿಲ್ದ 3:30 ತನಕ ನಮ್ಗೆ ಕೂಡ ಸಹಕಾರ ಕೊಟ್ಟು ಬೆನ್ನೈತೀರಿ. ಅವ್ರಿಗೂ ಕೂಡ ಈ ಪತ್ರಿಕಾ ಮಾಧ್ಯಮ ಮತ್ತು ಮೀಡಿಯಾ ಮಾಧ್ಯಮದ ಎಲ್ಲ ಹಿರಿಯರಿಗೂ ಯುವಕರಿಗೂ ಕೂಡ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛಪಡ್ತಾನು. ಈಗಾಗಲೇ ಮತ್ತೊಂದು ಇದು ಜೈನಾಪುರ ಬಹುಗರಾಮ್ ಕುಡಿ ನೀರಿನ ಯೋಜನೆ 11 ಗ್ರಾಮ್ ಕರಸಿ ಒಳಗೊಂಡ ಬುಗುಳಿಂದ 11 ಗ್ರಾಮ್ದು ಜೈನಾಪುರ ಹಿಡಿದ. ಈಗಾಗಲೇ ಅದು ಮೊದಲ 2009 ನಾ ಮೊದಲೇ ಶಾಸಕ ಆದಾಗ ಬಹುಗ್ರಾಮ್ ಕುಡಿ ನೀರಿನ ಯೋಜನೆಯನ್ನು ಮಾಡಿಸಿದ್ದೆವು. ಆ ಹೇಳಿದಾಗ ಒಂದು ಟ್ರಯಲ್ ಬೇಸಿಸ್ ಗಾಜಿನ ಪೈಪ್ಗಳನ್ನು ಆಗ ಅಳವಡಿಸಿದ್ರು. ಅದು ಸ್ವಲ್ಪ ಕಳಪೆ ಮಟ್ಟದ ಅನ್ನೋದು ಗೊತ್ತಾಗಿ ಮುಂದೆ ಎಲ್ಲ ಕಡೆಯೂ ರಾಜ್ಯದಾಗ ಅದು ಆ ಪೈಪನ್ನು ಹಾಕೋದು ಬಂದ್ ಮಾಡಿದ್ರು. ಅದಕ್ಕೆ ಈಗ ನಾ ಮತ್ತೆ ನಮ್ಮ ಈ ಬೊಂಬಾಯಿ ಸಾಹೇಬರಿಗೆ ವಿನಂತಿಯನ್ನು ಮಾಡ್ಕೊಂಡು ಈಗ 32 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ತಂದು ಈಗಾಗಲೇ ಅಲ್ಲಿಗೆ ಜಾಕ್ವೆಲ್ ಇದ್ದಿದ್ದಿಲ್ಲ, ಅಂಕ್ಲಿ ಗ್ರಾಮ ಪಂಚಾಯತಿ ಜಾಕ್ವೆಲ್ಗೆ ನಾವು ಕನೆಕ್ಷನ್ ಕೊಟ್ಟಿದ್ದು. ಅವರು ಪದೇ ಪದೇ ತಕರಾರು ಮಾಡ್ತಿದ್ರು, ಅದಕ್ಕೆ ಬೇಡ ಬೇಡ ಅಂತೇಳಿ 5 ಕೋಟಿ ರೂಪಾಯಿ ಅದ್ರಾಗ ಹೊಸ ಜಾಕ್ವೆಲ್ ಉಳಿದ ಎಲ್ಲ. ಹನುಮಾನ್ ಎತ್ ನೀರಾವರಿ ಯೋಜನೆ ಮತ್ತು ಬೆಂಡವಾಡ ಎತ್ ನೀರಾವರಿ ಯೋಜನೆಗೆ ತಲಾ 0.9 TMC ನೀರು ಹಂಚಿಕೆ ಮಾಡಲಾಗಿದೆ. ತೋರನಹಳ್ಳಿ ಗ್ರಾಮದ ಮನೆ ಮನೆಗೂ ಶುದ್ಧ ಕುಡಿಯುವ ನೀರಿನ ಯೋಜನೆಗೆ 1.85 ಕೋಟಿ ರೂಗಳು. ಮುಗುಳಿ, ತೋರನಹಳ್ಳಿ ಮುಂತಾದ ಗ್ರಾಮಗಳಲ್ಲಿ ಶಾಲಾ ಕೊಠಡಿಗಳ ನಿರ್ಮಾಣಕ್ಕಾಗಿ 80 ಲಕ್ಷ ರೂಪಾಯಿಗಳ ಅನುದಾನ ಲೋಕೋಪಯೋಗಿ ಇಲಾಖೆಯಿಂದ ಮಂಜೂರಾಗಿದೆ. ಮುಗುಳಿಯಿಂದ ಕರೋಶಿ ಗ್ರಾಮದವರೆಗಿನ ರಸ್ತೆ ನಿರ್ಮಾಣಕ್ಕೆ 60 ಲಕ್ಷ ರೂಪಾಯಿಗಳು ಅನುದಾನ ಮಂಜೂರಾಗಿದೆ. ರೈತರು ರಸ್ತೆಗೆ ಬೇಕಾದಷ್ಟು ಜಾಗ ಕೊಡುವ ಮುಖಾಂತರ ಸುಸಜ್ಜಿತ ರಸ್ತೆ ನಿರ್ಮಾಣ ಮಾಡಿಕೊಳ್ಳಬೇಕು. ಪೈಪ್ಲೈನ್ ಹಾಳಾಗಿರುವ ಜೈನಾಪುರ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯ ಪೈಪ್ಲೈನ್ ಬದಲಾವಣೆ ಮತ್ತು ಯಡೂರು ಗ್ರಾಮದ ಬಳಿ ಕೃಷ್ಣಾ ನದಿ ತೀರದಲ್ಲಿ ಜಾಕ್ವೆಲ್ ನಿರ್ಮಾಣಕ್ಕಾಗಿ 32 ಕೋಟಿ ರೂಪಾಯಿಗಳ ಅನುದಾನ ಮಂಜೂರಾಗಿದೆ ಎಂದು ಹೇಳಿದರು. ಈ ವೇಳೆ ಹೆಸ್ಕಾಂ ನಿರ್ದೇಶಕ ಮಹೇಶ್ ಬಾತೆ ಮಾತನಾಡಿದರು. ಈ ಸಂದರ್ಭದಲ್ಲಿ ವಿಜಯ್ ಕೋಟಿವಾಲೆ, ಇರಗೋಡ ಪಾಟೀಲ್, ರಾಯಗೌಡ ಕ್ಯಾಗಿನ್ಮಣಿ, ಬಸು ಮಾಳಿಗೆ, ರವಿ ಹಿರೇಕುಡಿ, ರಾಜು ಹರಗಣ್ಣವರ್, ನಾರಾಯಣ ನರಗುಂದೆ, ಮಲ್ಲಪ್ಪ ಅರಬಾವಿ, ಸುಧಾಮ್ ಖಾಡ್, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಸುರೇಶ್ ಗರ್ಬುಡೆ, ತಾಯಿಗೌಡ ಪಾಟೀಲ್, ಅಭಿಯಂತರಾದ SS ಹೊಸಮನಿ ಮುಂತಾದವರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ತೋರನಹಳ್ಳಿಯಿಂದ ಮಲ್ಲಿಕಾರ್ಜುನ್ ಕಿಲ್ಲೇದಾರ್.